ಮಕ್ಕಳಿಗೆ ಹಾಕುವ ಮಕ್ಕಳಿಗೆ ಮಾಡಿ ಅಂತಾರೆ. ಹೋಗಿ ನೋಡ್ತೀನಿ ನಾನು ಧೈರ್ಯ ಕೊಟ್ಟು ಎಲ್ಲರೂ ಕೆಳಗೋಗದೆ ಹೊರಗೆ ಹೋದೆ ಅಂತ ನೋಡೋಣ. ಕಣ್ಣಿ ಹೇಳ್ಕೊಂಬಂದೆ ಕಡಲ್ಲೂ ಹೇಳ್ಕೊಂಬಂದು ಹೊರಗೋಗದೆ ಕಡೆ ತಂದ ನೀವು ನಾಟಕ ಏನು ರಾವಾಗಿ ಆವಾಗಿ ಗಾಡಿ ಆಮೇಲೆ ಆಯ್ತು ಎಲ್ಲ ಮುಗಿತ ಗಾಡಿ ಮೂವ್ ಮಾಡೋಕೆ ಹೋಗ್ತೀನಿ ಓಡಿಸೋಣ ಗಾಡಿ ಯಾಕಂದ್ರೆ ನಾನು ಓಡಿಸೋಕ್ಕಾಗುವಂತ ನಾನು ಪಾಪ ನಂದ್ರೆ ಅಮ್ಮದ ಬೆಂಗಳೂರು ಗಂಟ ಮಾಡಿದೆ ಬೆಳಗ್ಗೆಯಿಂದ ಬೆಂಗಳೂರು ಅವನು ಎಷ್ಟು ವರ್ಷ ಬೇಕು ನಾನು 20 ಕಿಲೋಮೀಟರ್ ವಯಸ್ಸಲ್ಲಿ ನಾನು ಓಡಿಸಿದ ಓಡಿಸಿದ ನಿಂತಿನ ಎಲ್ಲ ಹೊಡಿ 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 ಅಷ್ಟಾಗಿ ಇವರು ಏನಾಯ್ತು ಗೊತ್ತೇನ ನನಗೆ ಫೋನ್ ಒಂದು ಡಿ ಸಿ ಫೋನ್ ಅವತ್ತ ನಾನು ರಾತ್ರಿ 3 ಗಂಟೆಗೆ ಡಿ ಸಿ ಫೋನ್ ಮಾಡಿದ್ದೆ ಲಕ್ಷ್ಮಣರಿಗೆ ಫೋನ್ ಮಾಡಿದ್ದೆ ಡಿ ಎಮ್ಗೆ ಯಾಕೋ ಸಾರ್ ಹಿಂಗಾಗ್ಬಿಟ್ಟಿದೆ ಅದೇನೈತೆ ನೋಡೋ ಹೋಗಿ ಅಲ್ಲಿ ಮತ್ತೊಂದು ಇದು ಇತ್ತು ಜೆ ಸಿ ಬಿ ಇವ್ರು ಪೊಲೀಸ್ ಫೋನ್ ಮಾಡ್ತೀನಿ ಅವರು ಬೈಪಾಸ್ ಕಳಿಸ್ಬಿಡೋಣ.
ಒಂದೇ ಸರಿ ಅಲ್ಲ, ಮೂರು ಸರಿ ಅಲ್ಲ, ನಾವು ರೂಪಿಸಿಲ್ಲ ತರಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡೋದು ಅದು ಹೆಸರು ಕೊಂಡು ಹೇಳಿದ ಗೊತ್ತಾಗ್ತದೆ ಯಾರು ಯಾರು ಅಂತ
ಕರ್ನಾಟಕ ಅವ್ರ ಗಾಡಿ ಇರೋದು ಒಂದು ದಿನ ಆಗ್ತಾ ಉಂಟು, ಟ್ರೈನಿಗೆ ಹೋಗ್ತೀನಿ ಇಲ್ಲ ಪ್ರೈವೇಟ್ ಗಾಡಿಗೆ ಹೋಗ್ತೀನಿ. ಮೊನ್ನೆ ಬೇಡ ಗುರು ಇದೆ ಸ್ವಾಮಿ ಸ್ವಾಮಿ ಬಾ ನಮ್ಮ ಗಡಿ ಬಾ ನಮ್ಮ ಗಡಿ ನಮ್ಮ ಗಡಿ ಬಾ ಅಂತ ಹತ್ತಿದೆ. ಆ ರತ್ನ ಕೊಡಂಗಿಲ್ಲ ಅಂತ ಗೊತ್ತೈತಿ, ನೀವು ಅವನಂಗೆ ಆಡಬೇಡ್ರಿ, ಇವತ್ತು ತಿಂತೇನೆ ಬೀಳ್ ಕೊಡ್ತಾನೆ ಇಲ್ಲ ಅವನ ಬೀಳ್ ಕೊಡ್ತಾನೆ ಇಲ್ಲ ಅವನು ಊಟ ಮಾಡಿಲ್ಲ ನಾನು ನಿಮ್ಮ ಅವಸರಕ್ಕೆ ಊಟ ಮಾಡ್ಬೇಕು ನೀವು ಬಾಜಕ ಕೊಡ್ತೇನೆ ನಿಮ್ಗೆ ಆಟೋ ಅಂತ ಬರೀ ನಾನು ನನ್ನ ಆರ್ಡರ್ ಹೇಳ್ತೀನಿ ಬೀಳ್ ಕೊಡ್ತೇನೆ. ಮತ್ತೆ ರತ್ನಾ ತಿಂದು ಬಿಲ್ ಕೊಟ್ಟು ಬಂದೆ ನಾನು, ಅವ್ನು ವೇಟ್ರ್ ವೇಟ್ರ್ ಬಂದ ನೋಡೋಣ ಅಯ್ಯೋ ಬಿಲ್ ಕೊಡ್ತೀನಿ ಕೊಡಯ್ಯೋ ಮುಚ್ಕೊಂಡ ಮನೆ ಮಾಡಿ ಗೊತ್ತಂಗೆ ಆಟೋ ಪ್ರತಿ ಹೋಗ್ತೀವಿ
ಕೊಡ್ಲಿಕ್ಕೆ ಅವರು ಕೇಳಿದ್ರು ನೋಡ್ಕೊಂಡು ಬ್ಲ್ಯಾಕ್ ತೊಗೊಳಕ್ಕೆಲ್ಲ ಅಂತೂ ಬ್ಲ್ಯಾಕ್ ಕೊಡೋದು ನಾಲ್ಕು ಮಂದಿಗೆ ನಾನು ಎಸ್ ಸ್ಲೀಪರ್ ಅಂತ ಹೇಳ್ಬಿಟ್ಟು ಹಂಗೆ ಸರ್ ಇವರು ದುಷಾರ್ನ ಹಂಗೆ ಸರ್ ಹಿಂಗೆ ಸರ್ ಅಂತ ಕೇಳ್ಬಿಟ್ಟು ಅಂತ ಕ್ಯಾಶ್ ಬಿಟ್ಟರೆ ನಾನು ಅಲ್ಲಿ ನಿಮ್ಗೆ ಗಾಡಿ ಹಾಕ್ತೀನಿ ಕ್ಯಾಶ್ ಕೊಟ್ಟು ಪಕ್ಕದ ಗಾಡಿ ಬಿಟ್ಟು ಪಕ್ಕದ ಕ್ಯಾಶ್ ಕ್ಯಾಶ್ ಬಂದು ಅಂದ್ಕೊಂಡು ನೋಡ್ತಿದ್ದೀನಿ ಅಲ್ಲಿಂದ ನೋಡ್ತಿದ್ದೀನಿ ಬಂದ ನೋಡಿದ್ರೆ ಅಂದ್ರೆ ಅಪ್ಪ ಗಾಡಿ ಪಕ್ಕದ ಕ್ಯಾಶ್ ಕೊಟ್ಟು ಹೊರಬೋದಿ ಹೊಸತ್ತೆ ಮತ್ತೆ ತೋರಿಬಿಟ್ಟ ನಾನೇನು ಕೇಳಿಲ್ಲ ಹೋದ್ಮೇಲೆ ಕೊನೆಸಿದೆ ಅಲ್ಲೂ ನಾನು ಮನೆ ಕೊಡ್ತೀನಿ ಅಂತಂದು ಹೇಳಿ ಕಾಯ್ಕೊಂಡ್ಬಿಟ್ಟಿದ್ದೀನಿ ಮೊಟ್ಟ ಮುಟ್ಟೆ ಬಸ್ ಮೇಲೆ ಹೇಳ್ತಿದ್ರೆ ಈ ಕಾತರ ಬಸ್ಸಿಗೆ ಮೇಲೆ ಕಾಯಿಸ್ಬಿಟ್ಟಿದೆ ಮತ್ತು ಮಂದಿ ಮುಟ್ಟಿಸ್ಕೊಂಡು ಭಾರಿ ಚೇಂಜ್ ಕೊಡ್ರಿ ಅಂತ ಇಲ್ಲಿ ಹೋಗಿ ಸರ್ ಕಾಪಿ ಬೇಕು ಹೇಳ್ಕೊಟ್ರ ಯಾಕೆ ನಿಂಗೆ ಸಂಬಳ ಕೊಡಲ್ಲ ಏನು ಅವಾಗ ಅವ್ನಿಗೆ 20 ರೂಪಾಯಿ ಕೊಟ್ಟು ಕಳಿಸ್ಬೇಕಾಗ್ತಿ ಕೊಡಲ್ಲ ಏನು ಬೇಕಾಗ್ತದೆ ನೀನು ಅಂತ ಕೊಡಲಿಲ್ಲ ನೋಡೋಣ ಅವನು 10 ರೂಪಾಯಿ 3 ರೂಪಾಯಿ ಮಾತಾಡೋದು ನೀನು ಅಂತ ನಾನು ಏನು ಮಾಡ್ತಿದ್ದೆ ತೆಲುಗು ನಾನು ಮಗ ಚಿಕ್ಕಮಂಗ್ಳೂರು ಹೋಗಿದ್ವಿ ತೆಲುಗು ಸುಮ್ಮನೆ ರೇಟ್ ಅಂತ ಕಾರ್ವಾರ ಬಂದೆ ಎಲ್ಲೋದೆ ನಾನು ಈ ಸಿಟಿ 2,000 ಹೇಳಿದ್ಯಾ ಏ ನಾ ಗೋವೈ ಗೋಟಲ್ಲಿ ಹಳ್ಳಿ ಗೊತ್ತಿಲ್ಲ ಬೈತಿದ್ ನೋಡಲಿ ನೀವು ಬೈತಿದ್ ನೋಡ್ತಮ್ಮ ನಂಬರ್ ಕೊಂಬಿಡ್ತೀನಿ ಜಾಸ್ತಿ
ಮಾಡಿಸಿ ಹೋಗ್ತಾನೆ ಚಲೋ ಮಾಲಿ ಮಾಡಿಸಿ ಹಾಕ್ಬೇಕಂಗ ನಾನು ಮುಂಚೆ ಪಡ್ಕಿ ರೂಟ್ ಹೊಡ್ತಿದ್ನಲ್ಲ ಅವ್ ನನ್ನ ಗಾಡಿ ರೆಗ್ಯುಲರ್ ಆ ಸೀಟಿಗೆ ಹೋಗಿ ಕೂಡ ಸರ್ ಬರೀ ಇಲ್ಲಿ ಫ್ರಂಟ್ ಕೊಡ್ತೀನಿ ಅಂದ್ರೆ ಬೇಡ ಸರ್ ಬೇಡ ರೀ ನಾನು ಬೇಡ ಸರ್ ಮತ್ತೆ ಬಂದ ಹೋಗಿ ಸರ್ ಅಂದ ಸರ್ ಅಂತ ಹೇಳಿ ಬನ್ನಿ ಹಿಡಿಪ ಕಡೆ ಡೀಸೆಲ್ ಗೀಸೆಲ್ ಬೇಕಾದ್ರೆ ಬನ್ನಿ ಮುಂಚೆ ಬರ್ತಿದ್ರು ಮರು ಈಗ ಬರ್ತಾನೆ ಇಲ್ಲ ಕಟ್ಟು ಗಾಡಿ ಇರ್ತಿದ್ದು ಈಗೆಲ್ಲ ಒಳ್ಳೆ ಟ್ರಿಪ್ ಆಗೋಂಗ ಈಗ ಗಾಡಿಗಳು ಬರೋಣ ಪ್ಲೀಸ್ ಬರ್ಬೋದೇ ಬಂದು 20 ಲಕ್ಷ ಮುಗಿಸ ಫಸ್ಟ್ ಬರ್ಬೋದು ಯಾವನೂ ಕಷ್ಟ ಅನ್ನಂದ್ರೆ ತಿಂಗಳ 50,000 ರೂಪಾಯಿ ನೋಡ್ಕೊಂಡು
ಬೆಂಗಳೂರಲ್ಲಿ ಇಂಥ ನಮ್ಮದು ಚಾರಿಟೇಬಲ್ ಇದು ಐತಿ ಅನಾಥ ಮಕ್ಕಳಿಗೆ ನಾವು ಹಿಂಗೆ ನಡೆಸ್ತೇವೆ ಅಂದರೆ 50,000 ರೂಪಾಯಿ ಅವ್ನು ಗೊತ್ತಿತ್ತೇನ ನಾ ಭಾಳ ಜನ ಬರ್ತಾಂಗಲ್ಲ ತಲೆಗಟ್ಟು ಕ್ರಿಯೇಟ್ ಆಗ್ಬಿಟ್ಟು ಸರ್ ಬಂದಿದ್ದೀರಾ? ಹಾಂ, ಇಲ್ಲಿ ಕೋರ್ಟ್ ಹತ್ರ ಇದ್ದೀವಿ. ಕಂಪ್ನಿ ಚೇಂಜ್ ಮಾಡಿ ಒಟ್ಟು ಬೆಂಗಳೂರಿಗೆ ಕಾಲಿಡಂಗಿಲ್ಲ. ಪಗಾರ ಮಾತ್ರ ತಿಂಗಳ 7 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿ ಪಗಾರ ಕೊಡ್ತಾನ. ಮದುವೆ ಮಾಡ್ಕೊಂಡ ಮೊನ್ನೆ ನೋಡಿದ ಮದುವೆ ಮಾಡ್ಕೊಂಡ ಮದುವೆ ನಂತರ ನಾಳೆ ಏನು ಯಾರೋ ನೋಡ್ತೀನಿ ಅಂದ್ರೆ ಒಂದು ಗಂಡ ಮಗ ಕೊಟ್ಟು ಕಟ್ಟಿರ್ತಾನ ಇಲ್ಲ ಮಗ ನಾ ಹೋದ್ರೆ ಒಂದು ಪರ್ಮಿಷನ್ ಎಲ್ಲಿ ತುಮಕೂರು ದಾಟಿದ ಮೇಲೆ
No, I'm going to book it.